ಎಲ್ಲರೂ ಮಾರ್ಕೆಟಿಗೆ ಬರೋದು ಒಂದೇ ರೀತಿಯಲ್ಲಿಗೋಸ್ಕರ ನನಗೆ ದುಡ್ಡು ಮಾಡಬೇಕಂತ ಎಂಟೈರ್ ಟಿಪ್ ಇಂಡಸ್ಟ್ರಿ ಒಂದು ಸ್ಕ್ಯಾಮ್ ಇಂಡಸ್ಟ್ರಿ ಅಂತಲೇ ಕರಿಬೋದು ಹತ್ತು ಸಾವಿರ ರೂಪಾಯಿ ಇಟ್ಕೊಂಡು ನೀವು ಒಂದು ಲಕ್ಷ ಮಾಡೋಕ್ಕೆ ಆಗಲ್ಲ ಮಾರ್ಕೆಟ್ಟು ನಾನು ಬೇಗ ದುಡ್ಡು ಹಾಕಿಬಿಟ್ಟು ಬೇಗ ದುಡ್ಡು ತೆಗಿಯೋ ಅಂತ ಒಂದು ಉಪಾಯ ಯಾವಾಗ ಯಾರಿಗೆ ದುರಾಸೆ ಅನ್ನೋದಿರಲ್ವೋ ಅಂಥವರು ಇಂಥ ಸ್ಕ್ಯಾಮ್ ಗಳಿಗೆ ಯಾವತ್ತೂ ಬಲಿಯಾಗಲ್ಲ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಾಕೇತ ಅಂದ ನಾನೊಬ್ಬ ಆಪ್ಷನ್ ಟ್ರೇಡರ್ ಮತ್ತೆ ಕ್ವಿಕ್ ಆಲ್ಫಾ ಮತ್ತೆ ಆಪ್ಷನಬಲ್ಸ್ನ ಕೋ ಫೌಂಡರ್ ಮತ್ತು ಸಿ ಇ ಒ ಕೂಡ ಸೊ ಈಗ ನಾವು ಇವತ್ತು ನಾಲ್ಕನೇ ವಿಡಿಯೋಲಿ ಏನು ತಿಳ್ಕೊಳ್ಳೋಣ ಅಂದರೆ ಈ ಇಡೀ ಟಿಪ್ ಇಂಡಸ್ಟ್ರಿ ಅಂತ ಏನಿದೆಯಲ್ಲ ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ಸೊ ನಾವು ಏನು ಮಾಡ್ತೀವಿ ಅಂದರೆ ಎಲ್ಲರೂ ಮಾರ್ಕೆಟಿಗೆ ಬರೋದು ಒಂದೇ ರೀಸನಿಗೋಸ್ಕರ ನನಗೆ ದುಡ್ಡು ಮಾಡಬೇಕಪ್ಪ ಅಂತ ನೀವು ಯಾರನ್ನಾರು ಹೋಗಿ ಕೇಳಿ ಸುತ್ತಮುತ್ತ ಯಾರನ್ನು ಕೇಳಿದ್ರು ನೀನು ಏನಕ್ಕೆ ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡಿದೆ ನೀನು ಏನಕ್ಕೆ ಮಾರ್ಕೆಟಲ್ಲಿ ಟ್ರೇಡಿಂಗ್ ಮಾಡಬೇಕು ಅಂದರೆ ನಂಗೆ ಸ್ವಲ್ಪ ಬೇಗ ದುಡ್ಡು ಬೇಕು ಅಂತ ಎಲ್ಲರೂ ಹೇಳ್ತಾರೆ ಸೊ ಈ ಬೇಗ ದುಡ್ಡು ಬೇಕು ಅನ್ನೋದೇನಿದೆಯಲ್ಲ ಇದರಿಂದ ಒಂದು ಹೋಲ್ ದೊಡ್ಡ ಇಂಡಸ್ಟ್ರಿನೇ ಆಗಿದೆ ಸೊ ಇದು ಇಂಡಸ್ಟ್ರಿ ಏನು ಕರಿತೀವಿ ಟಿಪ್ ಇಂಡಸ್ಟ್ರಿ ಅಂತ ಕರಿತೀವಿ ಸೊ ಇಡೀ ಟಿಪ್ ಇಂಡಸ್ಟ್ರಿ ಇದೆಯಲ್ಲ ಅದು ಎಂಟೈರ್ ಟಿಪ್ ಇಂಡಸ್ಟ್ರಿ ಒಂದು ಸ್ಕ್ಯಾಮ್ ಇಂಡಸ್ಟ್ರಿ ಅಂತಲೇ ಕರಿಬೋದು ಸೊ ಈ ದೊಡ್ಡ ಸ್ಕ್ಯಾಮ್ ಇದು ನೀವು ಏನು ಹೇಳ್ಬೋದು ಅಂದರೆ ದೇಶದಲ್ಲೇ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಕ್ಯಾಮ್ ಅಂತ ಕರಿಬೋದು ಇದು ಈ ಇಡೀ ಸ್ಕ್ಯಾಮ್ ಇಂಡಸ್ಟ್ರಿ ಹೆಂಗೆ ವರ್ಕ್ ಆಗುತ್ತೆ ಅಂತ ಇವತ್ತು ನಾವು ತಿಳ್ಕೊಳ್ಳೋಣ ಸೊ ನೀವು ನೋಡಿರ್ಬೋದು ನಿಮ್ಮ ಡಿಮ್ಯಾಟ್ ಅಕೌಂಟ್ ಓಪನ್ ಆದ ತಕ್ಷಣ ಒಂದು ಹದಿನೈದು ಇಪ್ಪತ್ತು ದಿನದಲ್ಲಿ ನಿಮಗೆ ಮೆಸೇಜ್ಗಳು ಕಾಲ್ಗಳು ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಓ ಜ್ಯಾಕ್ ಪಾಟ್ ಕಾಲ್ ಇಪ್ಪತ್ತು ಸಾವಿರ ಹಾಕಿ ಸಂಜೆಯಲ್ಲಿ ತರ್ಟಿ ಮಿನಿಟ್ಸಲ್ಲಿ ಒಂದು ಲಕ್ಷ ರೂಪಾಯಿ ಆಚೆ ತೆಗಿರಿ ಅಥವಾ ನಾನು ಈ ಕಾಲ್ ತಗೊಳ್ಳಿ ಫಸ್ಟ್ ಒನ್ ಡೇ ಫ್ರೀ ಟ್ರಯಲ್ ನೋಡಿ ಇಷ್ಟ ಆಯಿತು ಅಂದರೆ ನಮಗೆ ಪೇ ಸಬ್ಸ್ಕ್ರಿಪ್ಷನ್ ಕೊಡಿ ಸೊ ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಯುರಸಿ ಕಾಲ್ಸ್ ನೈಂಟಿ ಪರ್ಸೆಂಟ್ ಆ್ಯಕ್ಯುರೇಸಿ ಕಾಲ್ಸ್ ಏಯ್ಟಿ ಫೈವ್ ಪರ್ಸೆಂಟ್ ಆ್ಯಕ್ಯುರಸಿ ಕಾಲ್ಸ್ ಈ ಥರ ನಿಮಗೆ ಹಲವಾರು ಮೆಸೇಜ್ ಟೆಲಿಗ್ರಾಮಲ್ಲಿ ಬರುತ್ತೆ ಕಾಲ್ಸ್ ಬರುತ್ತೆ ನಾರ್ಮಲ್ ರೆಗ್ಯುಲರ್ ಎಸ್ ಎಮ್ ಎಸ್ ಬರುತ್ತೆ ಸೊ ನೀವೇನು ಅನ್ಸುತ್ತೆ ಅಂದರೆ ಓಹ್ ಆರಾಮಾಗಿ ದಿನಕ್ಕೆ ಟೂ ತೌಸಂಡ್ ರುಪೀಸ್ ಅರ್ನ್ ಮಾಡ್ಬೋದಾ ಓ ಇಪ್ಪತ್ತು ಸಾವಿರ ರೂಪಾಯಿ ಹಾಕಿ ಒಂದು ಲಕ್ಷ ರೂಪಾಯಿ ತೆಗಿಬೋದಾ ಸೊ ಈ ಥರ ನಮ್ಗೆ ಯಾವಾಗ ಅನಿಸುತ್ತೆ ಸರಿ ಟ್ರೈ ಮಾಡಿ ನೋಡೋಣಪ್ಪ ಅದರಲ್ಲಿ ಏನು ತಪ್ಪಿದೆ ಸೊ ಎನಿವೇಸ್ ಎರಡು ಸಾವಿರ ರೂಪಾಯಿ ಹಾಕಿ ನೋಡ್ತೀನಿ ಬಂದರೆ ಬಂತು ಹೋದರೆ ಹೋಯ್ತು ಅಥವಾ ಹತ್ತು ಸಾವಿರ ರೂಪಾಯಿ ಹಾಕಿ ನೋಡ್ತೀನಿ ಬಂದರೆ ಬಂತು ಹೋದರೆ ಹೋಯ್ತು ಒಂದು ಲಕ್ಷ ರೂಪಾಯಿ ಬಂದುಬಿಟ್ರೆ ಸೊ ಹತ್ತು ಸಾವಿರ ರೂಪಾಯಿ ಹಾಕಿ ಅದ್ರ ಹತ್ತು ಟೈಮ್ಸ್ ಆಗೋದ್ರೆ ನಾವಿಲ್ಲಿ ಏನು ನೋಡಬೇಕು ಅಂದರೆ ಯಾರಿಗೆ ಡೆಸ್ಪಿರೇಷನ್ ಇರುತ್ತೋ ನಂಗೆ ಸ್ವಲ್ಪ ಬೇಗ ದುಡ್ಡು ಬೇಕು ನಂಗೆ ಅರ್ಜೆಂಟಾಗಿ ದುಡ್ಡು ಬೇಕಾಗಿದೆ ಅಂತ ಅವರೇ ಈ ಇಡೀ ಟಿಪ್ ಇಂಡಸ್ಟ್ರಿಂದೇ ಟಾರ್ಗೆಟ್ ಆಗೋದು ಬಿಕಾಸ್ ಅವ್ರಿಗೆ ಬೇಗ ದುಡ್ಡು ಬೇಕು ಅವ್ರ ಹತ್ರ ಹತ್ತು ಸಾವಿರ ರೂಪಾಯಿ ಇದೆ ಬಟ್ ಅವ್ರಿಗೆ ಅರ್ಜೆಂಟಾಗಿ ಒಂದು ಲಕ್ಷ ರೂಪಾಯಿ ಬೇಕಿದೆ ಸೊ ಇವಾಗ ನಿಮಗೆ ಆಸೆ ತೋರಿಸಿದ್ರೆ ಓಕೆ ಸರಿ ಓ ನಾನು ಹತ್ತು ಸಾವಿರ ರೂಪಾಯಿ ಕೊಟ್ಟರೆ ಒಂದು ಲಕ್ಷ ರೂಪಾಯಿ ಮಾಡಿಕೊಡ್ತೀನಿ ಸೊ ನೀವಿರೋ ಹತ್ತು ಸಾವಿರ ರೂಪಾಯಿ ನಿಮಗೆ ಗೊತ್ತು ಈ ಹತ್ತು ಸಾವಿರ ರೂಪಾಯಿ ಇಟ್ಕೊಂಡು ನೀವು ಒಂದು ಲಕ್ಷ ಮಾಡೋಕ್ಕಾಗಲ್ಲ ಬಟ್ ಆ್ಯಕ್ಚುಲಿ ಆಗೋದ್ರೆ ಅನ್ನೋ ಆಸೆಯಲ್ಲಿ ನಾವು ಈ ಟಿಪ್ ಇಂಡಸ್ಟ್ರಿಗೆ ಬಲಿಯಾಗ್ತೀವಿ ನಾವು ಅದಕ್ಕಿಂತ ಮುಂಚೆ ಈ ಇಂಡಿ ಟಿಪ್ ಇಂಡಸ್ಟ್ರಿ ಹೆಂಗೆ ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ ಸೊ ಟಿಪ್ ಇಂಡಸ್ಟ್ರಿ ಬಂದು ಮೇಜರ್ ಏನಾಗುತ್ತೆ ಅಂದರೆ ನಿಮಗೆ ಎಸ್ ಎಮ್ ಎಸ್ ಬರ್ಬೋದು ಸೊ ಎಸ್ ಎಮ್ ಎಸ್ಸಲ್ಲಿ ನಿಮ್ಗೆ ಏನಿರುತ್ತೆ ಓಕೆ ನೀವು ಟೂ ಡೇಸ್ ಫ್ರೀ ಕಾಲ್ ತೊಗೊಳ್ಳಿ ನಾನು ಫ್ರೀಯಾಗಿ ನಿಮಗೆ ಟಿಪ್ಸ್ ಕೊಡ್ತೀನಿ ನಿಮಗೆ ವರ್ಕ್ ಆಯಿತು ಅಂದರೆ ಮಾತ್ರ ನೀವು ಬರೋ ಪ್ರಾಫಿಟಲ್ಲಿ ನನಗೆ ಪೇ ಮಾಡಿ ಸೊ ನೀವೇನು ಕೈಯಿಂದ ದುಡ್ಡು ಖರ್ಚು ಮಾಡಬೇಡಿ ನಿಮ್ಗೆ ಏನು ಪ್ರಾಫಿಟ್ ಬರುತ್ತೋ ಅದರಿಂದ ಮಾತ್ರ ನನಗೆ ಪೇ ಮಾಡಿ ಅಂತ ಟಿಪ್ಸ್ ಕಳಿಸಿ ಓ ಇದೇನು ಸೂಪರ್ ವರ್ಕ್ ಆದರೆ ಮಾತ್ರ ನಾನು ದುಡ್ಡು ಮಾಡಿದರೆ ಮಾತ್ರ ದುಡ್ಡು ಕೇಳ್ತಿದ್ದಾರೆ ಇಲ್ಲಾಂದರೆ ದುಡ್ಡು ಕೇಳ್ತಿಲ್ಲ ಸೊ ದೆ ಶುಡ್ ಬಿ ವೆರಿ ಜೆನ್ಯೂನ್ ಅಂತ ನಮಗೆ ಫೀಲ್ ಆಗುತ್ತೆ ಸೊ ಹಾಗೆ ದುಡ್ಡು ಕೇಳ್ತಿಲ್ಲ ಅವ್ರು ಫಸ್ಟ್ ನಂಗೆ ಪ್ರಾಫಿಟ್ ಮಾಡಿಸಿ ಟೂ ಡೇಸ್ ಪ್ರಾಫಿಟ್ ಮಾಡಿದ ಮೇಲೆ ನನಗೆ ದುಡ್ಡು ಕೇಳ್ತಿದ್ದಾರೆ ಅಲ್ಲ ಸೊ ಇದರಲ್ಲಿ ಏನು ತಪ್ಪಿದೆ ಸೊ ಅವ್ರು ನಂಗೆ ಹಾಗೆ ದುಡ್ಡು ಕೇಳ್ತಿಲ್ಲ ಸೊ ನಂಗೆ ಪ್ರಾಫಿಟ್ ಆದರೆ ಮಾತ್ರ ದುಡ್ಡು ಕೇಳಿದರೆ ಮಿಸ್ಟೇಕ್ ಎಲ್ಲಿ ಬರುತ್ತೆ ಅಂದರೆ ಅವರು ನೀವು ಒಬ್ಬರನ್ನೇ ಟಾರ್ಗೆಟ್ ಮಾಡಿಲ್ಲ ಇವಾಗ ಸಿಂಪಲ್ ಎಕ್ಸಾಂಪಲಲ್ಲಿ ನಾನೊಂದು ಫೈ ಹಂಡ್ರೆಡ್ ಪೀಪಲಿಗೆ ಎವ್ರಿ ಮಂತ್ ಅಥವಾ ಎವ್ರಿ ಸಿಂಗಲ್ ವೀಕ್ ಅಂತಲೇ ತಿಳ್ಕೊಬೋದು ಎವ್ರಿ ಸಿಂಗಲ್ ವೀಕ್ ಫೈ ಹಂಡ್ರೆಡ್ ಪೀಪಲನ್ನು ಟಾರ್ಗೆಟ್ ಮಾಡ್ತಾರೆ ಸೊ ಈ ಫೈವ್ ಹಂಡ್ರೆಡ್ ಪೀಪಲನ್ನು ಅವರು ಸ್ಪ್ಲಿಟ್ ಮಾಡ್ಕೋತಾರೆ ಟೂ ಫಿಫ್ಟಿ ಪೀಪಲ್ ಈ ಕಡೆ ಟೂ ಫಿಫ್ಟಿ ಪೀಪಲ್ ಈ ಕಡೆ ಸೊ ಈ ಟೂ ಫಿಫ್ಟಿ ಪೀಪಲಿಗೆ ಈ ಫ್ರೀ ಟಿಪ್ ಅಂತ ಏನಿದೆಯಲ್ಲ ಅವ್ರಿಗೆ ಬೈ ಇನ್ಫೋಸಿಸ್ ಅಂತ ಕಳಿಸ್ತಾರೆ ಸೊ ಇನ್ಫೋಸಿಸನ್ನು ಬೈ ಮಾಡಿ ಅಂತ ಮಿಕ್ಕಿಡ್ ಟೂ ಫಿಫ್ಟಿ ಪೀಪಲಿಗೆ ಸೆಲ್ ಇನ್ಫೋಸಿಸ್ ಅಂತ ಕಳಿಸ್ತಾರೆ ಸೊ ಇವಾಗ ಏನಾಗುತ್ತೆ ಅಂದರೆ ಸೊ ಹಂಡ್ರೆಡ್ ಪರ್ಸೆಂಟ್ ಒಬ್ರಲ್ಲ ಒಬ್ರು ಕರೆಕ್ಟ್ ಆಗಲೇಬೇಕು ಇನ್ಫೋಸಿಸ್ ಇದರ ಮೇಲ್ ಹೋಗುತ್ತೆ ಅಥವಾ ಇನ್ಫೋಸಿಸ್ ಇದರ ಕೆಳಗೆ ಬರುತ್ತೆ ಸೊ ಮೇಲ್ ಅಥವಾ ಕೆಳಗೆ ಹೋದಾಗ ಲೆಟ್ ಅಸ್ಯೂಮ್ ಮೇಲ್ ಹೋಯಿತು ಇನ್ಫೋಸಿಸ್ ಬೆಲೆ ಮೇಲ್ ಹೋಯಿತು ಆಗ ಇಲ್ಲಿ ಯಾರಿಗೆ ಬೈ ಇನ್ಫೋಸಿಸ್ ಅಂತ ಹೇಳುತ್ತಾರೋ ಅವ್ರಿಗೆಲ್ಲ ಕರೆಕ್ಟ್ ಬಂತು ಅವರಿಗೆಲ್ಲ ದುಡ್ಡು ಬರುತ್ತೆ ಇಲ್ಲಿ ಯಾರು ಸೆಲ್ ಇನ್ಫೋಸಿಸ್ ಅಂತ ಹೇಳುತ್ತಾರೋ ಅವ್ರಿಗೆ ಯಾರಿಗೂ ದುಡ್ಡು ಬರಲ್ಲ ಸೊ ಇನ್ನೂರೈವತ್ತು ಜನ ಹೋದರು ಸೊ ಬಿಟ್ಬಿಡ್ತಾರೆ ಇನ್ನೂರೈವತ್ತು ಜನನ ಸೊ ನೆಕ್ಸ್ಟ್ ಏನು ಮಾಡ್ತಾರೆ ಈ ಮಿಕ್ಕಿದ್ದು ಇನ್ನೂರೈವತ್ತು ಜನ ಯಾರಿಗೆ ಕರೆಕ್ಟಾಗಿ ಹೋಗಿದೆಯೋ ಸೊ ಯಾರಿಗೆ ಇನ್ಫೋಸಿಸ್ ಬೈ ಹೇಳಿಬಿಟ್ಟು ಇನ್ಫೋಸಿಸ್ ಮೇಲೆ ಹೋಗಿ ದುಡ್ಡು ಬಂದಿದೆಯೋ ಅವರನ್ನು ಮತ್ತೆ ಸ್ಪ್ರೆಟ್ ಮಾಡ್ತಾರೆ ನೂರಿಪ್ಪತ್ತೈದು ಜನ ನೂರಿಪ್ಪತ್ತೈದು ಜನ ಸೊ ನೂರಿಪ್ಪತ್ತೈದು ಜನ ಇಟ್ಕೊಂಡು ಏನು ಮಾಡ್ತಾರೆ ಇವಾಗ ಏನು ಹೇಳ್ತಾರೆ ಅಂದರೆ ಓಕೆ ಸೊ ಬೈ ರಿಲಯನ್ಸ್ ಅಂತ ನೂರಿಪ್ಪತ್ತೈದು ಜನ ಕೇಳ್ತಾರೆ ಸೆಲ್ ರಿಲಯನ್ಸ್ ಅಂತ ಇನ್ ಮಿಕ್ಕಿದ ನೂರಿಪ್ಪತ್ತೈದು ಜನ ಕೇಳ್ತಾರೆ ಸೊ ಇವಾಗ ಅಗೇನ್ ಏನಾಗುತ್ತೆ ಅಂದರೆ ರಿಲಯನ್ಸ್ ಯಾವುದಾದ್ರು ಡೈರೆಕ್ಷನಲ್ಲಿ ಹೋಗಲೇಬೇಕು ಇದರ ಮೇಲೆ ಹೋಗುತ್ತೆ ಅಥವಾ ಕೆಳಗೆ ಬರುತ್ತೆ ಸೊ ಈದರ್ ಈ ನೂರ ಇಪ್ಪತ್ತೈದು ಜನ ಪ್ರಾಫಿಟ್ ಮಾಡ್ತಾರೆ ಅಥವಾ ಈ ನೂರ ಇಪ್ಪತ್ತೈದು ಜನ ಪ್ರಾಫಿಟ್ ಮಾಡ್ತಾರೆ ಏನು ಹೇಳ್ತಾರೆ ಮೂರು ಸಾವಿರ ರೂಪಾಯಿಗೆ ಬೈ ಮಾಡಿ ಮೂರು ಸಾವಿರದ ಐವತ್ತು ರೂಪಾಯಿಗೆ ಟಾರ್ಗೆಟ್ ಇಡಿ ಮತ್ತು ಎರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿಗೆ ಸ್ಟಾಪ್ ಲಾಸ್ ಹಾಕಿ ಅಂತಾರೆ ಸೆಲ್ ಮಾಡೋರಿಗೆ ಅದೇ ಆಪೋಸಿಟ್ ಹೇಳ್ತಾರೆ ಮೂರು ಸಾವಿರ ರೂಪಾಯಿಗೆ ಸೆಲ್ ಮಾಡಿ ಎರಡು ಸಾವಿರದ ಒಂಬೈನೂರ ಐವತ್ತಕ್ಕೆ ಟಾರ್ಗೆಟ್ ಇಡಿ ಮೂರು ಸಾವಿರದ ಐವತ್ತಕ್ಕೆ ಸ್ಟಾಪ್ ಲಾಸ್ ಹಾಕಿ ಅಂತ ಸೊ ಯಾವಾಗ ಇವ್ರ ಸ್ಟಾಪ್ ಲಾಸ್ ಎಲ್ಲ ಟ್ರಿಗರ್ ಆಗುತ್ತೋ ಇವ್ರಿಗೆ ಟಾರ್ಗೆಟ್ ಹೊಡೆಯುತ್ತೆ ಯಾವಾಗ ಇವ್ರ ಟಾರ್ಗೆಟ್ ಹೊಡೆಯುತ್ತೋ ಇವರಿಗೆಲ್ಲ ಸ್ಟಾಪ್ ಲಾಸ್ ಟ್ರಿಗರ್ ಆಗುತ್ತೆ ಸೊ ಇವಾಗ ಏನಾಗುತ್ತೆ ಅಂದರೆ ಮತ್ತೆ ಈ ನೂರಿಪ್ಪತ್ತೈದು ಜನದಲ್ಲಿ ಸೊ ಒಬ್ರಿಗೆ ಒಂದು ಸೆಟ್ಟಿಗೆ ಪ್ರಾಫಿಟ್ ಬರುತ್ತೆ ಇನ್ನೂ ಇಪ್ಪತ್ತೈದು ಜನಕ್ಕೆ ಲಾಸ್ ಆಗುತ್ತೆ ಸೊ ಇವಾಗ ಲಾಸ್ ಆಗೋರನ್ನು ಮತ್ತೆ ಬಿಡ್ತಾರೆ ಲಾಸ್ ಆಗಿರೋರ್ಗೆ ಕಾಲ್ ಎತ್ತಲ್ಲ ಲಾಸ್ ಆಗಿರೋರಿಗೆ ಮೆಸೇಜಿಗೆ ರಿಪ್ಲೈ ಮಾಡಲ್ಲ ಎಲ್ಲರನ್ನು ಬಿಡ್ತಾರೆ ಸೊ ಇವಾಗ ಅವ್ರು ಟಾರ್ಗೆಟ್ ಬಂದ್ಬಿಟ್ಟು ಈ ನೂರಿಪ್ಪತ್ತೈದು ಜನ ಮಾತ್ರ ಸೊ ಅವ್ರಿಗೆ ಫಸ್ಟ್ ಟಿಪ್ ಕೊಟ್ಟಿದ್ದು ಪ್ರಾಫಿಟ್ ಹೋಗಿದೆ ಸೆಕೆಂಡ್ ಟಿಪ್ ಕೊಟ್ಟಿದ್ದು ಪ್ರಾಫಿಟ್ ಆಗಿದೆ ಸೊ ಇವಾಗ ಏನು ಅನ್ಸುತ್ತೆ ಓ ನಿಮಗೆ ನೀವು ಇನ್ ಕೇಸ್ ನೂರ ಇಪ್ಪತ್ತೈದು ಜನದಲ್ಲಿದ್ದರೆ ಏನು ಅನ್ಸುತ್ತೆ ಓ ಏನು ಸೂಪರ್ ಇದು ಎರಡು ಟಿಪ್ ಕೊಟ್ಟಿದ್ದು ಎರಡು ಪಕ್ಕ ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟ್ ಹೋಗ್ಬಿಟ್ಟು ಟಾರ್ಗೆಟ್ ಹೊಡಿತು ಅಂತ ನಿಮ್ಗೆ ಅನ್ಸುತ್ತೆ ಅವ್ರು ಬ್ಯಾಕ್ ಎಂಡಲ್ಲಿ ಮಾಡ್ತಿರೋದೆ ಇನ್ನೊಂದು ದೊಡ್ಡ ಸ್ಕ್ಯಾಮ್ ಸೊ ಇವಾಗ ಏನು ಮಾಡ್ತಾರೆ ಅಂದರೆ ನಿಮ್ಗೆ ಬಂದು ಹೇಳ್ತಾರೆ ನೋಡಿ ನಾನು ಟೂ ಟಿಪ್ಸ್ ಕೊಟ್ಟೆ ನಿಮಗೆ ಸೊ ಒಂದನ್ನು ಬೈ ಮಾಡಿ ಅಂದೆ ಇನ್ನೊಂದನ್ನು ಸೆಲ್ ಮಾಡಿ ಅಂದೆ ಎರಡು ಹಂಡ್ರೆಡಿಗೆ ನೂರಕ್ಕೆ ನೂರಷ್ಟು ನಿಮಗೆ ಹೋಗಿ ಟಾರ್ಗೆಟ್ ಹೊಡೆತು ಇವಾಗ ನಾನು ಇದೇ ಥರ ನಿಮ್ಗೆ ಇಡೀ ತಿಂಗಳು ಟಿಪ್ ಕೊಡ್ತೀನಿ ನೀವೇನು ಮಾಡಬೇಕು ಅಂದರೆ ನಂಗೆ ಕೇವಲ ಐದು ಸಾವಿರ ರೂಪಾಯಿ ಟ್ರಾನ್ಸ್ಫರ್ ಮಾಡಬೇಕು ಅದು ನೀವೇನು ನಿಮ್ಮ ಪ ಜೋಬಿಂದ ಮಾಡಬೇಡಿ ನಿಮ್ಗೆ ಏನು ಪ್ರಾಫಿಟ್ ಬಂದಿದೆಯಲ್ಲ ಆ ಪ್ರಾಫಿಟಿಂದ ಐದು ಸಾವಿರ ರೂಪಾಯಿ ಕೊಡಿ ನಾನು ಇಡೀ ತಿಂಗಳು ಇದೇ ಥರ ನಿಮ್ಗೆ ಟಿಪ್ ಕೊಡ್ತೀನಿ ಅಂತಾರೆ ಸೊ ಇವಾಗ ನೂರ ಇಪ್ಪತ್ತೈದು ಜನ ಅವ್ರು ಬಂದಿರೋ ಪ್ರಾಫಿಟಿಂದ ಐದು ಸಾವಿರ ರೂಪಾಯಿ ಪ್ರತಿ ವಾರ ಟ್ರಾನ್ಸ್ಫರ್ ಮಾಡಿದ್ರು ಅಂದರೆ ಟಿಪ್ಪೇನು ಕಂಪನಿ ಇದೆ ವಾರಕ್ಕೆ ಐದು ಲಕ್ಷ ರೂಪಾಯಿ ಇದೇ ರೀತಿ ಜನನ ಸ್ಕ್ಯಾಮ್ ಮಾಡಿ ಅವರು ಅರ್ನ್ ಮಾಡ್ತಾರೆ ಸೊ ಇಲ್ಲಿ ನೀವು ನೋಡ್ಬೋದು ಸೊ ಆ್ಯಕ್ಚುಲಾಗಿ ಯಾರೂ ದುಡ್ಡು ಮಾಡಿಲ್ಲ ಅವ್ರು ಮಾಡಿರೋದೇನು ಒಂದಿಷ್ಟು ಜನಕ್ಕೆ ಬೈ ಹೇಳಿದ್ದಾರೆ ಒಂದಿಷ್ಟು ಜನಕ್ಕೆ ಸೆಲ್ ಹೇಳಿದ್ದಾರೆ ಯಾರಿಗೆ ಕರೆಕ್ಟಾಗಿ ಬಂತೋ ಕರೆಕ್ಟಾಗಿ ಬಂದಿರೋದ್ರಿಂದ ಆ ದುಡ್ಡನ್ನು ತೊಗೋತಿದ್ದಾರೆ ಸೊ ಇದೇ ರೀತಿ ವಾರಕ್ಕಿಂತ ವಾರಕ್ಕೆ ಸೊ ಟೋಟಲಾಗಿ ನೀವು ನೋಡಿದರೆ ಸುಮಾರು ಮೂರು ಕೋಟಿ ಡಿಮ್ಯಾಟ್ ಅಕೌಂಟ್ಗಳಿದೆ ಇವಾಗ ಮೂರು ಕೋಟಿ ಸೇರಿ ಅದು ಆರು ಕೋಟಿ ಆಗಿದೆ ಸೊ ಆರು ಕೋಟಿಯಿಂದ ಎಂಟು ಕೋಟಿ ಡಿಮ್ಯಾಟ್ ಅಕೌಂಟ್ ಇದೆ ಅವ್ರ ಟಾರ್ಗೆಟ್ ಬಂದುಬಿಟ್ಟು ಇದೇ ರೀತಿ ಹೋಗೋದು ನಾನು ಏನಾದರೂ ಬೈಸಲ್ಲಿ ಟಿಪ್ಸ್ ಕೊಡ್ತೀನಿ ಅನ್ನೋದು ಫ್ರೀಯಾಗಿ ತೊಗೊಳ್ಳಿ ಅನ್ನೋದು ಸೊ ಇದೇ ರೀತಿ ಪ್ರತಿ ಸರಿ ಮಾಡ್ತಾ ಬಂದರೆ ಸೊ ಇಡೀ ವಾರಕ್ಕೆ ಕೇವಲ ನೂರು ಜನನ ಟಾರ್ಗೆಟ್ ಮಾಡಿದ್ರೆ ಐದು ಲಕ್ಷ ರೂಪಾಯಿ ವಾರ ವಾರ ಗಳಿಸ್ಬೋದು ಸೊ ನೀವು ತಿಂಗಳಿಗೆ ಲೆಕ್ಕ ಹಾಕಿದರೆ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಬರೀ ಈ ಟಿಪ್ ಕೊಡೋದ್ರಿಂದನೇ ಅವರು ಮಾಡ್ತಾರೆ ಸೊ ನೀವು ಒನ್ ಜೆನ್ಯೂನ್ ಕ್ವಶನ್ ನೀವೇನು ಕೇಳಬೇಕು ಅಂದರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಯುರೇಟ್ ಟಿಪ್ಸ್ ಇದೆ ಅಷ್ಟು ಆರಾಮಕ್ಕೆ ಅವ್ರು ದುಡ್ಡು ಅವ್ರ ಟಿಪ್ಸಿಂದ ಅವ್ರು ದುಡ್ಡು ಮಾಡ್ಬೋದು ಅಂದರೆ ನಿಮ್ಮಿಂದ ಬಂದು ಯಾಕೆ ಮೂರು ಸಾವಿರ ರೂಪಾಯಿಗೆ ಅಷ್ಟು ಸರಿ ಕಾಲ್ ಮಾಡ್ತಿದ್ದಾರೆ ನನ್ನ ಹತ್ರನೇ ಮೂರು ಕೋಟಿ ಇಟ್ಬಿಟ್ಟು ಅಷ್ಟು ಟೆನ್ ಪರ್ಸೆಂಟ್ ಪರ್ ಡೇ ಅಂದರೆ ಇವಾಗ ಎಲ್ಲ ನೀವು ನೋಡ್ಬೋದು ಹತ್ತು ಸಾವಿರ ರೂಪಾಯಿ ಹಾಕ್ಬಿಟ್ಟು ಒಂದು ಲಕ್ಷ ರೂಪಾಯಿ ಮಾಡ್ಬೋದು ಅಂದರೆ ಅವರೇ ದಿನ ಹತ್ತು ಸಾವಿರ ರೂಪಾಯಿ ಹಾಕಿ ಒಂದು ಲಕ್ಷ ಯಾಕೆ ಮಾಡ್ತೀಲ್ಲ ನಿಮ್ಮ ಹಿಂದೆ ಯಾಕೆ ಬಂದು ಬಂದು ಎರಡು ಸಾವಿರ ರೂಪಾಯಿ ಕೊಡು ಮೂರು ಸಾವಿರ ರೂಪಾಯಿ ಕೊಡು ಅಂತ ನಿಮ್ಗೆ ಯಾಕೆ ಕೇಳಬೇಕು ಅವರೇ ಹತ್ತು ಸಾವಿರ ರೂಪಾಯಿ ಹಾಕಿ ಒಂದು ಲಕ್ಷ ಮಾಡ್ಬೋದಲ್ಲ ಅಥವಾ ಒಂದು ಲಕ್ಷ ಹಾಕ್ಬಿಟ್ಟು ಅದನ್ನೇ ಹತ್ತು ಲಕ್ಷ ಮಾಡ್ಬೋದಲ್ಲ ನಿಮ್ಮ ಹಿಂದೆ ಬರೋ ಅಗತ್ಯ ಏನು ಕೇವಲ ಎರಡು ಸಾವಿರ ರೂಪಾಯಿಗೆ ಅವ್ರ ಹತ್ರ ಅಷ್ಟು ಟ್ಯಾಲೆಂಟ್ ಇದ್ದರೆ ಸೊ ಇದು ನಾವೇನಂತ ಕರಿತೀವಿ ರೆಡ್ ಫ್ಲ್ಯಾಗ್ ಅಂತ ಕರಿತೀವಿ ಸೊ ಅವ್ರಿಗೆ ಅಷ್ಟು ಕೆಪಾಸಿಟಿ ಇತ್ತು ಅಂದರೆ ಅವ್ರು ನಿಮ್ಮ ಹತ್ರ ಚಿಲ್ಲರೆ ಕಾಸಿಗೆಲ್ಲ ಬರೋಲ್ಲ ಸೊ ಹತ್ತು ಲಕ್ಷ ರೂಪಾಯಿ ಇಪ್ಪತ್ತು ಲಕ್ಷ ರೂಪಾಯಿ ಅವರು ಅವರೇ ಟ್ರೇಡ್ ಮಾಡಿ ಮಾಡ್ಬೋದು ಅಂದರೆ ನಿಮ್ಮ ಮೊದಲನೇ ಪ್ರಶ್ನೆ ಅವ್ರು ಯಾಕೆ ನನ್ನ ಹತ್ರ ಬರ್ತಿದ್ದಾರೆ ಐದು ಸಾವಿರ ರೂಪಾಯಿ ಮಾಡೋಕ್ಕೆ ಅವ್ರಿಗೆ ಅಷ್ಟು ಟ್ಯಾಲೆಂಟ್ ಇದ್ದರೆ ಅವರೇ ಯಾಕೆ ಮಾಡ್ತಿಲ್ಲ ಸೊ ಈ ಪ್ರಶ್ನೆ ನಾನು ನೀವು ಕೇಳಿದ್ರೆ ನಿಮಗೆ ಉತ್ತರ ಸಿಗತ್ತೆ ಸೊ ಅವ್ರು ನನ್ನ ಹತ್ರ ಬರ್ತಿದ್ದಾರೆ ಅಂದರೆ ಅವ್ರು ನನ್ನಿಂದ ಏನೋ ಇದೆ ಅವ್ರಿಗೆ ಅದನ್ನು ಮಾಡೋಕ್ಕಾಗ್ತಿಲ್ಲ ನನ್ನಿಂದ ಅವ್ರಿಗೆ ಐದು ಸಾವಿರ ರೂಪಾಯಿ ಬೇಕಾಗಿದೆ ಅದಕ್ಕೆ ನನಗೆ ಮತ್ತೆ ಮತ್ತೆ ಕಾಲ್ ಮಾಡಿ ಮತ್ತೆ ಮತ್ತೆ ಸರ್ವಿಸ್ ತಗೋತಿರೋ ಮೊದಲನೇ ಉದ್ದೇಶವೇ ಇದು ಸೊ ಈ ಥರ ನೀವು ಕ್ವಶನ್ ಏನು ಕೇಳಿದೆಯಲ್ಲ ಅದನ್ನು ಕೇಳ್ಕೊಂಡು ಬರಬೇಕು ಅವ್ರು ಯಾಕೆ ಬರ್ತಿದ್ದಾರೆ ನನ್ನಿಂದ ಅವ್ರಿಗೆ ಏನು ಬೆನಿಫಿಟ್ ಇದೆ ನಾನು ಇಲ್ಲದೆ ಅವ್ರು ಅದನ್ನು ಮಾಡ್ಬೋದಾ ಸೊ ಈ ಥರ ನೀವು ಯಾವಾಗ ಪ್ರಶ್ನೆ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಿರೋ ಆಗ ಮೋಸ್ಟ್ ಆಫ್ ಇಟ್ ಏನು ಈ ಸ್ಕ್ಯಾಮ್ ಇದೆ ಆ ಸ್ಕ್ಯಾಮಿಂದ ನೀವು ದೂರ ಆಗ್ಬೋದು ಸೆಕೆಂಡ್ ಒನ್ ಏನು ಅಂದರೆ ಇವಾಗ ಮಾರ್ಕೆಟು ನಾನು ಬೇಗ ದುಡ್ಡು ಹಾಕ್ಬಿಟ್ಟು ಬೇಗ ದುಡ್ಡು ತೆಗಿಯೋ ಅಂತ ಒಂದು ಉಪಾಯ ಅಲ್ಲ ಸೊ ನಾನು ಇಲ್ಲಿ ಬಂದುಬಿಟ್ಟು ಇವತ್ತು ಹತ್ತು ಸಾವಿರ ರೂಪಾಯಿ ಹಾಕ್ತೀನಿ ನಾಳೆ ಇಪ್ಪತ್ತು ಸಾವಿರ ರೂಪಾಯಿ ತೆಗಿತೀನಿ ಆ ಥರ ಉದ್ದೇಶ ಇಟ್ಕೊಂಡು ಮಾರ್ಕೆಟ್ಗೆ ಬದಲೇಬಾರ್ದು ಸೊ ನಾವು ಯಾವಾಗ ಆ ಉದ್ದೇಶ ಇಟ್ಕೊಂಡು ಬರ್ತೀವೋ ಆ ಟೈಮಲ್ಲಿ ಈಸಿಯಾಗಿ ಇಂಥ ಸ್ಕ್ಯಾಮ್ಗಳಿಗೆ ನಾವು ಬಲಿಯಾಗ್ಬೋದು ಬಿಕಾಸ್ ನಮ್ಗೆ ಏನು ಬೇಕೋ ಅದನ್ನು ಕೊಡ್ತಿದ್ದಾರೆ ನಮ್ಗೆ ಬೇಕಾಗಿರೋದೇನು ಬೇಗ ದುಡ್ಡು ತಗೋಬೇಕು ಸೊ ಅವ್ರು ಅದನ್ನು ನಮ್ಗೆ ಆಫರ್ ಮಾಡ್ತಿದ್ದಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ನಾವು ಅದಕ್ಕೆ ಬಲಿ ಹಾಕ್ತೀವಿ ನಾವು ಯಾವಾಗ ರೀಸನಬಲ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರ್ತೇವೋ ಸರಿ ನಾನು ಇವಾಗ ಒಂದು ಲಕ್ಷ ರೂಪಾಯಿ ಹಾಕ್ತಿದಿನಪ್ಪ ನನಗೆ ಒಂದು ಲಕ್ಷ ರೂಪಾಯಿ ಹಾಕಿದರೆ ನಾನು ತಿಂಗಳಿಗೆ ತೊಗೊಳಕ್ಕಾಗೋದು ಒಂದೋ ಎರಡೋ ಸಾವಿರ ಅಷ್ಟೇ ನಾನು ಇವತ್ತು ಹತ್ತು ಲಕ್ಷ ರೂಪಾಯಿ ಹಾಕ್ತಿದ್ದೀನಪ್ಪ ಸೊ ಹತ್ತು ಲಕ್ಷ ರೂಪಾಯಿ ಹಾಕಿದರೆ ತಿಂಗ್ಳಿಗೆ ನಾನು ಒಂದು ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ಆಚೆ ತಗೋಬೋದು ಈ ಥರ ರೀಸನಬಲ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಯಾವಾಗ ಯಾರಿಗೆ ದುರಾಸೆ ಅನ್ನೋದಿರಲ್ವೋ ಅಂಥವರು ಇಂಥ ಸ್ಕ್ಯಾಮ್ಗಳಿಗೆ ಯಾವತ್ತೂ ಬಲಿಯಾಗಲ್ಲ ಸೊ ನಾನು ಬಲಿ ಆಗಿಲ್ವಾ ಹಂಡ್ರೆಡ್ ಪರ್ಸೆಂಟ್ ಆಗಿದ್ದೀನಿ ನಾನು ನನ್ನನ್ನು ಕೇಳಿದರೆ ಸುಮಾರು ಟೂ ತೌಸಂಡ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಪೀರಿಯಡಲ್ಲಿ ಸುಮಾರು ಐವತ್ತು ಸಾವಿರ ಅಲ್ಲ ಮೇ ಬಿ ಇನ್ನೂ ಜಾಸ್ತಿ ಒಂದು ಎಪ್ಪತ್ತು ಸಾವಿರದಿಂದ ಎಂಬತ್ತು ಸಾವಿರ ರೂಪಾಯಿ ಬರೀ ಟಿಪ್ ಇಂಡಸ್ಟ್ರಿ ಅವರಿಗೆ ಕೊಟ್ಟು 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 ಬಿಕಾಸ್ ನಾನು ಅವಾಗ ಲಾಸ್ ಮಾಡ್ತಿದ್ದೆ ನನಗೆ ಪ್ರಾಫಿಟ್ ಮಾಡೋಕ್ಕಾಗ್ತಿರ್ಲಿಲ್ಲ ನಾನು ಏನಂದ್ಕೊತಿದ್ದೆ ಅವರಿಗೇನೋ ನಂಗೆ ಗೊತ್ತಿಲ್ಲದೆ ಇರೋದು ಗೊತ್ತು ನಾನು ಅವ್ರಿಗೆ ದುಡ್ಡು ಕೊಟ್ಟರೆ ಅವರಿಂದ ನಾನು ಪ್ರಾಫಿಟ್ ಮಾಡ್ಬೋದು ಅಂತ ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಯಾವುದೋ ಒಬ್ಬ ಆನ್ ಬಂದ್ಬಿಟ್ಟು ನನ್ನ ಹತ್ರ ಇಪ್ಪತ್ತು ಸಾವಿರ ರೂಪಾಯಿ ಕೂಡ ಇಸ್ಕೊಂಡಿದ್ದಾರೆ ಸೊ ಈ ಥರ ಎಷ್ಟೊಂದು ಜನಕ್ಕೆ ಸಿಕ್ಸ್ ಮಂತ್ ಸಬ್ಸ್ಕ್ರಿಪ್ಷನ್ ಅಂತೆ ಟ್ವೆಂಟಿ ತೌಸಂಡ್ ರುಪೀಸು ಇದು ಒನ್ ಮಂತ್ ಸಬ್ಸ್ಕ್ರಿಪ್ಷನ್ ತ್ರೀ ತೌಸಂಡ್ ರುಪೀಸು ಈ ಥರ ಬೇರೆ 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 ಟಿಪ್ ಇಂಡಸ್ಟ್ರಿ ಅವ್ರಿಗೆ ಕೊಟ್ಟು ಕೊಟ್ಟು ಸುಮಾರು ಎಂಬತ್ತು ಸಾವಿರಕ್ಕಿಂತ ಜಾಸ್ತಿ ಅಧಿಕ ಇಂಥ ಸ್ಕ್ಯಾಮಿಂದಾನೇ ಕಳ್ಕೊಂಡಿದ್ನಿ ಸೊ ನೀವೇನು ನೋಡ್ಬೋದು ಅಂದರೆ ಯಾರೇ ಕೂಡ ಟಿಪ್ ಇಂಡಸ್ಟ್ರಿಯಿಂದ ಟಿಪ್ ತೊಗೊಂಡಿದ್ರು ನೀವು ಇದನ್ನು ಒಪ್ಕೋತೀರ ದಟ್ ನಿಮಗೆ ವಿತಿನ್ ಒನ್ ಆರ್ ಟೂ ಮಂತ್ಸ್ ನೀವು ಏನು ದುಡ್ಡು ಹಾಕ್ಕೊಂಡಿದ್ದೀರೋ ಅಷ್ಟು ಕಳ್ಕೊಂಡಿದ್ರೆ ಯಾವ ಟಿಪ್ಪು ವರ್ಕ್ ಆಗಿಲ್ಲ ಅಂತ ಸೊ ಆ ಥರ ಆದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಾನು ಒಬ್ಬ ಸೊ ನಾನು ಚೆನ್ನಾಗಿ ದುಡ್ಡು ಕಳ್ಕೊಂಡಿದ್ದೀನಿ ಟಿಪ್ ಇಂಡಸ್ಟ್ರಿಯಿಂದ ಸೊ ಇನ್ ಕೇಸ್ ಇಡೀ ಟಿಪ್ ಇಂಡಸ್ಟ್ರಿ ನಿಮ್ಗೆ ಹೆಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ ಅಂದರೆ ಈ ವಿಡಿಯೋ ಇಂದ ನಿಮಗೆ ಅದು ತಲುಪಿದೆ ಅನ್ಕೋತೀನಿ ಸೊ ಇನ್ನೊಂದ್ಸರಿ ಬಂದ್ಬಿಟ್ಟು ಯಾವುದೇ ಟಿಪ್ ಇಂಡಸ್ಟ್ರಿ ಅವ್ರು ಬಂದ್ಬಿಟ್ಟು ನಂಗೆ ದುಡ್ಡು ಬೇಕು ಅಂದರು ದಯವಿಟ್ಟು ಕೊಡೋಕ್ಕೆ ಹೋಗಬೇಡಿ ವಿಸ್ತಾರ ಟಿ ವಿ ಏನಿದೆಯೋ ಬೇರೆ ಬೇರೆ ಎಕ್ಸ್ಪರ್ಟ್ಸನ್ನು ಕರೆಸಿ ನಿಮಗೆ ಮಾರ್ಕೆಟ್ ನಾಲೆಜನ್ನು ಡೆಲಿವರ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾರೆ ಸೊ ಇದನ್ನು ಉಪಯೋಗ ಮಾಡ್ಕೊಳ್ಳಿ ಇದೇ ತರ ಹಲವಾರು ಚಾನೆಲ್ಸ್ ಇದು ಒಂದೇ ಅಂತ ಹೇಳಲ್ಲ ಸೊ ವಿಸ್ತಾರ ಟಿವಿ ಇರ್ಬೋದು ಬೇರೆ ಬೇರೆ ಕನ್ನಡದಲ್ಲೇ ಹಲವಾರು ಚಾನೆಲ್ಸ್ ಇದೆ ಬಂದ್ಬಿಟ್ಟು ನೋಡ್ಬಿಟ್ಟು ಅದರಿಂದ ಫ್ರೀ ನಾಲೆಜ್ ಅನ್ನ ತೊಗೊಳ್ಳಿ ಸೊ ಅದ್ಬಿಟ್ಟು ಒಳಗಾಗಿ ಸುಮ್ಮನೆ ಬೇರೆಯವ್ರಿಗೆ ದುಡ್ಡು ಕೊಡೋದು ನಿಮ್ಮ ದುಡ್ಡನ್ನು ಕಳ್ಕೊಳ್ಳೋದು ಮಾಡಬೇಡಿ ಸೊ ಟಿಪ್ ಇಂಡಸ್ಟ್ರಿ ಹೆಂಗೆ ವರ್ಕ್ ಆಗುತ್ತೆ ಅಂತ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಅರ್ಥ ಆದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ನಿಮ್ಮ ಇಡೀ ಟ್ರೇಡಿಂಗ್ ಗ್ರೂಪ್ ಏನು ಅಂತ ಇದೆ ಆ ಗ್ರೂಪಲ್ಲಿ ಶೇರ್ ಮಾಡಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ